ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ಲಾಕ್ ಚಾನಲ್ ಸ್ನೇಹಿತರೆ. ಇವತ್ತು ನಾವು ಮಕ್ಕಳ ಜೊತೆ ಇವತ್ತು ಒಂದು ರೆಸಾರ್ಟ್ಗೆ ಹೋಗ್ತಿದ್ವಿ, ಜಸ್ಟ್ ಒಂದು ಟೈಮ್ ಪಾಸ್ಗೆ ಅಂತ ಹೇಳಿ. ಬನ್ನಿ, ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಹೋಗೋಣ. ಹಾಗೂ ಈ ಒಂದು ವೀಡಿಯೋ ಇಷ್ಟ ಆದರೆ ಸಿಂಪಲ್ ಆ್ಯಂಡ್ ಸ್ಮಾಲ್ ವೀಡಿಯೋ ಅಂತ ಹೇಳ್ತೀನಿ. ಒಂದು ವೀಡಿಯೋ ಇಷ್ಟ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಸ್ಮಾಲ್ ಸ್ಮಾಲ್ ರಿಕ್ವೆಸ್ಟ್ ದಯವಿಟ್ಟು ಒಂದು ಲೈಕ್ ಮಾಡಿ ವೀಡಿಯೋ ನೋಡಿ ಅಂತ ಹೇಳ್ತೀನಿ. ಬನ್ನಿ, ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ತುಂಬಾ ಹತ್ರ ಇರೋವಂಥ ರೆಸಾರ್ಟ್ ಸ್ನೇಹಿತರೆ ಇದು ನಮಗೆ. ಎಲ್ಲಿ ಏನು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ. ನಾನು ಔಟ್ಫಿಟ್ ತೋರಿಸಿದ್ದಾನೆ ನೋಡಿ ಮಗ, ಈ ರೀತಿ ಇದೆ ಮಾಮನ ಔಟ್ಫಿಟ್ ಅಂತ ಹೇಳಿ. ಬನ್ನಿ ಸ್ನೇಹಿತರೆ, ಹೋಗೋಣ. ತುಂಬ ಚೆನ್ನಾಗಿರುವಂಥ ಒಂದು ಪ್ಲೇಸ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾವು ಬಂದಿರೋದು ಜೆ ಡಿ ಗಾರ್ಡನ್ ಅಂತ ಹೇಳಿ, ಇದು ಸಾದಳ್ಳಿ ಹತ್ರ ಇರೋವಂಥ ಒಂದು ರೆಸಾರ್ಟು. ಇಲ್ಲಿ ಬಂದಿದ್ದೀರಿ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಅಂತ ಹೇಳಿ. ನೋಡಿ ಪ್ಲೇಸ್ ನೋಡಿ, ಯಾವ ರೀತಿ ಇದೆ. ಅದೇ ಸ್ವಿಮ್ಮಿಂಗ್ ಫೂಲ್, ಅಲ್ಲೋಗಿ ಈಗ ಸ್ವಿಮ್ಮಿಂಗ್ ಮಾಡ್ತಾರೆ ಮಕ್ಕಳು. ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಹೋಗಿದ್ದಾರೆ. ನೋಡಣ ಎಷ್ಟು ಚೆನ್ನಾಗಿ ಹೊಡಿತಾನೆ. ಮಕ್ಕಳೆಲ್ಲ ಇಬ್ರು ಕೂಡ ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ. ಯಾವ ರೀತಿ ರೆಸಾರ್ಟ್ ಸ್ವಲ್ಪ ಇಲ್ಲಿ ಗೇಮ್ಸ್ ಕೂಡ ಆಡ್ಬೋದು. ಯಾವ ಗೇಮ್ಸ್ ಬೇಕಾದ್ರೂ ಆ ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಮಕ್ಕಳು ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ವಿಪರೀತ ಬಿಸಿಲಿರೋದ್ರಿಂದ ಸ್ವಿಮ್ಮಿಂಗ್ ಫೂಲಲ್ಲಿ ಆಡ್ತಿದ್ದಾರೆ. ಇದನ್ನ ಮುಗಿಸಿ ಸ್ವಲ್ಪ ಔಟ್ಡೋರ್ ಗೇಮ್ಸ್ ಏನಾದರೂ ಇದ್ದರೆ ಟ್ರೈ ಮಾಡೋಣ. ನಾನು ಆಡೋಲ್ಲ, ಅವ್ರು ಆಡ್ತಾರೆ, ನೋಡೋಣ, ಎಂಜಾಯ್ ಮಾಡೋಣ. ಸಾಧ್ಯ ಆದರೆ ನಾನು ಕೂಡ ಟ್ರೈ ಮಾಡ್ತೀನಿ. ಇಲ್ಲಿ ಇಂಡೋರ್ ಗೇಮ್ಸ್ ಆ್ಯಂಡ್ ಔಟ್ಡೋರ್ ಗೇಮ್ಸ್ ಕೂಡ ಇದೆ ಸ್ನೇಹಿತರೆ. ಇಲ್ಲಿ ಪ್ಲೇಸ್ ತುಂಬ ಬ್ಯೂಟಿಫುಲ್ ಆ್ಯಂಡ್ ಎಲೆಗೆಂಟಾಗಿದೆ ಅಂತ ಹೇಳ್ಬೋದು. ಇಷ್ಟು ಬ್ಯೂಟಿಫುಲ್ ಪ್ಲೇಸ್ ಅಂತಂದರೆ ಇಲ್ಲಿ ಪರ್ಪಲ್ ಕಲರ್ ಫ್ಲವರ್ಸ್ ಬೀಳ್ತಿದೆ. ಈಗಿಷ್ಟು ಕಲರ್ಫುಲ್ಲಾಗಿ ಅನಿಸಿದೆ ಗೊತ್ತಾ. ಇದ್ರ ಜೊತೆಗೆ ನಿಮಗೆ ಸ್ನ್ಯಾಕ್ಸು, ಫುಡ್ಡು ಎಲ್ಲ ಅವೈಲೇಬಲ್ ಇದೆ. ಇಲ್ಲಿ ಕಾಣಿಸ್ತಿದೆ ಅಲ್ಲ, ಅಲ್ಲೆಲ್ಲ ನಿಮಗೆ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಅವೈಲೇಬಲ್ ಇದೆ. ಹಾಗೂ ಇಲ್ಲಿ ಗೇಮ್ಸ್ ನೋಡ್ಬೋದು ನೀವು, ಎಲ್ಲ ರೀತಿ ಗೇಮ್ಸ್ ಕೂಡ ಪ್ಲೇಸಸ್ ಇದೆ, ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಫುಡ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೇರಳೆ ಹಣ್ಣು ಸ್ನೇಹಿತರೆ ಇದೆಲ್ಲ ಕಾಣಿಸ್ತಿದೆ ಅಂದ್ಕೊಳ್ತೀನಿ, ನೇರಳೆ ಹಣ್ಣು. ಈ ಒಂದು ಪ್ಲೇಸ್ ಬಂದು ಸಾದಳ್ಳಿಯಲ್ಲಿರುವಂತಹ ಜೆ ಡಿ ಗಾರ್ಡನ್ ಸ್ನೇಹಿತರೆ ಇದು. ಇಲ್ಲಿ ಬಂದು ತುಂಬ ಚೆನ್ನಾಗಿರುತ್ತೆ ಫುಡ್ ಎಲ್ಲ ಕೂಡ. ಇದನ್ನು ಮುಂಚೆ ಸಲ್ಲಿ ಬಂದಿದ್ದಾಗ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಪರಿಚಯ ಇಲ್ಲದೆ ಇರೋ ಕಾರಣ ನಾನು ಯಾವುದನ್ನು ಕೂಡ ಅಪ್ಲೋಡ್ ಮಾಡಿರಲಿಲ್ಲ. ಹಾಗಾಗಿ ಇದು ಸೆಕೆಂಡ್ ಟೈಮ್ ಅಂದರೆ ತುಂಬ ಸಲ ಬಂದಿದ್ದೀನಿ, ಸೆಕೆಂಡ್ ಟೈಮ್ ಅನ್ನಲ್ಲ. ಇಯರ್ಲಿ ನಾವು ತುಂಬ ಸಲ ಬರ್ತಿರ್ತೀವಿ, ಫಂಕ್ಷನ್ಸ್ ಇದ್ದಾಗೆಲ್ಲ ಬಂದಿದ್ದೀನಿ. ಬಟ್ ಈ ರೀತಿ ಗೇಮ್ಸ್ ಆಡಬೇಕು ಅಂತಲೇ ಬಂದಿದ್ದಂತೂ ಇವತ್ತೇ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಒಂದು ಸ್ಮಾಲ್ ವೀಡಿಯೋ ಶೇರ್ ಮಾಡ್ತಿದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹಸ್ಬೆಂಡ್ ಕೂಡ ಈಗ ಸ್ವಿಮ್ಮಿಂಗ್ ಫೂಲಲ್ಲಿ ಡೈ ಆಗ್ತಿದ್ದಾರೆ. ಅವ್ರು ತುಂಬ ಚೆನ್ನಾಗಿ ಸ್ವಿಮ್ ಮಾಡ್ತಾರೆ, ನಾನು ಕೂಡ ಮಾಡ್ತಿದ್ದೆ. ಬಟ್ ನನಗೆ ಇವತ್ತೇನೋ ಇಂಟ್ರೆಸ್ಟ್ ಇಲ್ಲ, ಹಾಗಾಗಿ ನಾನು ಇಲ್ಲಿ ಸ್ವಿಮ್ಮಿಂಗ್ ಟ್ರೈ ಮಾಡಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡ್ತಿದ್ದಾರೆ ನನ್ನ ಮಗ, ನನ್ನ ದೊಡ್ಡ ಮಗ, ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಾರೆ. ಅವರು ಎಂಥ ಬಾವಿಯಲ್ಲಿ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ನನ್ನ ಚಿಕ್ಕ ಮಗಂಗೆ ಸ್ವಲ್ಪ ಕಮ್ಮಿನೇ ಸ್ವಿಮ್ಮಿಂಗ್ ಬರೋದು, ಅವನು ಈಗಿನ್ನೂ ಟ್ರೈ ಮಾಡ್ತಿದ್ದಾನೆ ಸ್ನೇಹಿತರೆ. ಅಷ್ಟೇ, ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀನಿ ಎಲ್ಲರ ಜೊತೆಯಲ್ಲೂ ಸೇರಿ. ಬನ್ನಿ, ಇಲ್ಲಿ ಸ್ವಲ್ಪ ಪ್ಲೇಸ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಯಾವ ರೀತಿ ಇದೆ ಏನು ಅಂತ ಹೇಳಿ. ನೋಡಿ, ಅವರು ಚಿಕ್ಕ ಮಗಂಗೆ ಸ್ವಿಮ್ಮಿಂಗ್ ಹೇಳ್ಕೊಡ್ತಿದ್ದಾರೆ ಸ್ನೇಹಿತರೆ. ಎಲ್ಲ ತಂದೆ ತಾಯಿಗಳಿಗೆ ಮಕ್ಕಳನ್ನ ಎಲ್ಲ ರೀತಿಯಲ್ಲೂ ಬೆಳೆಸ್ಬೇಕು ಅನ್ನೋ ಆಸೆ. ಹಾಗಾಗಿ ನನ್ನ ದೊಡ್ಡ ಮಗಂಗೆ ನಾವು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲೇ ಕಳಿಸ್ಬಿಟ್ರಿ, ಬಟ್ ನನ್ನ ಚಿಕ್ಕ ಮಗಂಗೆ ಎಷ್ಟು ಟ್ರೈ ಮಾಡಿದ್ರೂ ಕಲಿತಾನೆ ಇಲ್ಲ. ಹಾಗಾಗಿ ಅವನಿಗೆ ಕಲಿಸ್ಲಿಕ್ಕೆ ತುಂಬ ಟ್ರೈ ಮಾಡ್ತಿದ್ದಾರೆ ನನ್ನ ಹಸ್ಬೆಂಡ್. ಈಗ ಲೈಟಾಗಿ ಕಲ್ತಿದ್ದಾನೆ, ಈಗ ಅವನು ಕಲೀಲಿ ಹಾಡಲಿ ಅಂತ ಹೇಳಿ ಅವರಪ್ಪ ಸಪೋರ್ಟ್ ಮಾಡಿ ಕಲಿಸ್ತಿದ್ದಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ ನನ್ನ ದೊಡ್ಡ ಮಗ ಅಂತೂ. ನೋಡಿ, ಅವನು ಮಾಡ್ತಿದ್ರೆ ಅವ್ರ ಪಪ್ಪ ಎಷ್ಟು ಖುಷಿ ಪಡ್ತಿದ್ದಾರೆ ಅಂದರೆ ತುಂಬ ಖುಷಿ ಪಡ್ತಿದ್ದಾರೆ ಕಾಣ್ತಿದ್ದೆ ಅಂದ್ಕೊಳ್ತೀನಿ ನಿಮಗೆ. ಎಲ್ಲ ಅಪ್ಪ ಅಮ್ಮನ ಒಂದು ಕನಸು ಅಲ್ವಾ, ಅವ್ರ ಮಕ್ಕಳನ್ನೇನೋ ಒಂದು ಕಲಿಸ್ಬೇಕು ಅಂದಾಗ ಅವರು ಕಲಿತಾಗ ಅದು ತುಂಬಾ ಖುಷಿ ಆಗುತ್ತೆ. ಹಾಗೆ ಅವರು ಕೂಡ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಮುಟ್ಬಿಡು ಮುಟ್ಬಿಡು, ಹೋಗ್ಬಿಡು ಹೋಗ್ಬಿಡು ಹೋಗ್ಬಿಡು. ಸ್ನೇಹಿತರೆ ಬನ್ನಿ, ಎಲ್ಲ ಪ್ಲೇಸ್ನ ಸ್ವಲ್ಪ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ನೋಡೋಣ ಏನೇನು ಅವೈಲೇಬಲ್ ಇದೆ ಅಂತ. 1500 ರುಪೀಸ್ ಅಂತೆ ಫರ್ ಮ್ಯಾ, ಒಬ್ಬರಿಗೆ 1500 ರೂಪಾಯಿ ಅಂತೆ. ಇಲ್ಲಿ ಅಂದರೆ ಔಟ್ಡೋರ್ ಗೇಮ್ಸ್ ಮಾತ್ರ ಇದೆ, ಅಂದರೆ ಇಲ್ಲಿ ಏನು ಗೇಮ್ಸ್ ಇದೆಯಲ್ವಾ ಅಷ್ಟು ಗೇಮ್ಸ್ನ ಅವರು ಇಲ್ಲಿ ಅವೈಲೇಬಲ್ ತೊಗೊಟ್ಟಿದ್ದಾರೆ. ಇನ್ಕ್ಲೂಡ್ ಫುಡ್ ಕೂಡ ಇರುತ್ತಂತೆ, ಅವರು ಹೇಳಿದ್ದಾರೆ 1500ಗೆ ಇನ್ಕ್ಲೂಡ್ ಫುಡ್ ಕೂಡ. ಬನ್ನಿ, ಈ ಪ್ಲೇಸ್ನ ನಾನು ನಿಮಗೆ ಪರಿಚಯಿಸ್ತಾ ಹೋಗ್ತೀನಿ. ಕಾಣ್ತಿದೆ ಅಲ್ವಾ, ಈ ಒಂದು ಗೇಮ್ ಕೂಡ ಅದರಲ್ಲಿ ಅವೈಲೇಬಲ್ ಇರುತ್ತಂತೆ. ಇದರಲ್ಲಿ ಕಿಡ್ಸ್ನ ಹಾಕಿ ಜಂಪಿಂಗ್ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಮಕ್ಕಳು. ಹಾಗಾಗಿ ಇದನ್ನ ನಾವು ಇವಾಗ ಜಸ್ಟ್ ಸ್ವಿಮ್ಮಿಂಗು ಮತ್ತು ಕೆಲವೆಲ್ಲ ತೊಗೊಂಡಿದ್ದೀರಿ, ವೀಕೆಂಡಲ್ಲಿ ಬರಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಹಾಗಾಗಿ ಅವಾಗ ವೀಕೆಂಡಲ್ಲಿ ಬಂದಾಗ ಫ್ರೆಂಡ್ಸ್ ಜೊತೆ ಬಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಎಂಜಾಯ್ ಮಾಡೋದು ಅಂತ ಹೇಳಿ
ತುಂಬಾ ಚೆನ್ನಾಗಿ ಮಕ್ಕಳು ಎಂಜಾಯ್ ಮಾಡ್ತಾರೆ ಇದರಲ್ಲಿ ಜಂಪ್ ಮಾಡ್ಲಿಕ್ಕೆಲ್ಲ. ಇದು ಒಂದು ಗೇಮ್ ಇದೆ, ಬನ್ನಿ. ಹಾಗೆ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಪ್ಲೇಸಸ್ಸು, ಹಾಗಾಗಿ ಎಲ್ಲದನ್ನು ಶೇರ್ ಮಾಡೋಣ ಅಂತ. ಲೊಕೇಶನ್ ಕೂಡ ಅಷ್ಟೇ, ನಿಮಗೆ ಪ್ಲೇಸ್ ತುಂಬ ಗ್ರೀನರಿ ಇದೆ ನೋಡಿ. ಇಲ್ಲಿ ನೀವು ವಾಲಿಬಾಲ್ ಕೂಡ ಆಡ್ಬೋದು, ಆ ವಾಲಿಬಾಲ್ ಕೂಡ ಪ್ಲೇಸ್ ಕೊಟ್ಟಿದ್ದಾರೆ. ಇಲ್ಲಿ ವಾಶ್ರೂಮ್ ಥರ ಇದ್ದಾರೆ, ಅಂದರೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಎಲ್ಲ. ನನಗೆ ಎಷ್ಟು ಸಾಧ್ಯನೋ ಅಷ್ಟು ಈ ಪ್ಲೇಸ್ನ ನಾನು ನಿಮ್ಮ ಜೊತೆ ಪರಿಚಯಿಸ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಟಪ್ ದೆ ಪ್ರೆಸ್ ಮಾಡಿ ಅಂತ ಹೇಳ್ತೀನಿ. ನಿಮಗೆ ಈ ಒಂದು ವಿಡಿಯೋ ಯಾವುದಾದ್ರೂ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಕೂಡ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು, ನಿಮ್ಮ ಮನಸ್ಸಿಗೆ ಏನೋ ಹಾಗೂ ಇದ್ರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಬಂದು ನೀವು ಕಮೆಂಟ್ ಕೂಡ ಮಾಡ್ಬೋದು ನೋಡಿ. ಇಲ್ಲಿ ಮಕ್ಕಳಿಗೆ ಎಂಜಾಯ್ ಮಾಡಲಿಕ್ಕೆ ಇದು ಒಂದು ಸ್ಮಾಲ್ ಸ್ವಿಮ್ಮಿಂಗ್ ಥರ, ಅಂದರೆ ಗೇಮ್ಸ್ ಕೂಡ ಆಡ್ಬೋದು ಇದರಲ್ಲೆಲ್ಲ, ಮಕ್ಕಳು ಎಂಜಾಯ್ ಮಾಡ್ಬೋದು. ಹಾಗಾಗಿ ಇದನ್ನು ಕೂಡ ಇಲ್ಲಿ ಇದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಪ್ಲೇಸ್ ಎಲ್ಲ ಸೂಪರ್ ಅನಿಸುತ್ತೆ. ಇದರೆಲ್ಲ ಹೇಗಿದೆ ಅಂದರೆ, ನಮಗೆ ಔಟ್ಸೈಡ್ ಹೋಗಿ ಬೀಚಲ್ಲೆಲ್ಲ ಎಂಜಾಯ್ ಮಾಡಲಿಕ್ಕೆಲ್ಲ ಕಷ್ಟ ಆಗಿರೋರು ಕೂಡ ಇಲ್ಲಿ ಬಂದು ಎಂಜಾಯ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಅಲ್ವಾ? ಫಂಕ್ಷನ್ ಕೂಡ ಅವೈಲೇಬಲ್ ಇದೆ ಸ್ನೇಹಿತರೆ. ಏನಾದರೂ ಫಂಕ್ಷನ್ಸ್ ಇದ್ರೆ, ಬರ್ಡೇ ಪಾರ್ಟೀಸ್ ಏನೇ ಇದ್ರೂ ಕೂಡ ಇಲ್ಲಿ ಅದನ್ನು ಕೂಡ ಎಂಜಾಯ್ ಮಾಡ್ಬೋದು ನೋಡಿ. ಇಲ್ಲಿ ಅಷ್ಟೇ ಒಳ್ಳೆ ಫೀಲ್ಡ್ ಇದೆ, ಇಲ್ಲಿ ಕೂಡ ಫಂಕ್ಷನ್ಸ್ಗೆ ಇದೆ. ಇದು ರೈನ್ ಡ್ಯಾನ್ಸ್ ಗೊತ್ತಾಯ್ತು ಅನ್ಕೊಳ್ತೀನಿ ಸ್ನೇಹಿತರೆ, ರೈನ್ ಡ್ಯಾನ್ಸ್ಗೆ. ಇದು ಇದರಲ್ಲಿ ರೈನ್ ಡ್ಯಾನ್ಸ್ ವಿತ್ ನೋಡಿ, ಇಲ್ಲಿ ಬನ್ನಿ ತೋರಿಸ್ತೀನಿ. ಸ್ಮಾಲ್ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ, ಕಾಣ್ತಿದೆ ಅಲ್ವಾ ನಿಮಗೆ? ಅಂದರೆ ಇಲ್ಲಿ ನೀರು ಬರುತ್ತಲ್ಲ, ನೀರೆಲ್ಲ ಮತ್ತೆ ಇದರಲ್ಲಿ ಕಲೆಕ್ಟ್ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಇಲ್ಲೆಲ್ಲ ಕೂಡ ಆರಾಮ್ಸೆ ಡ್ಯಾನ್ಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಸ್ವಿಮ್ಮಿಂಗ್ ಫುಲ್ ಆಗಿರೋದ್ರಿಂದ ನೀರೆಲ್ಲ ಇಲ್ಲಿ ಸ್ಟಾಕ್ ಆಗುತ್ತೆ. ಮತ್ತು ನೋಡಿ ಅಲ್ಲಿ ಮೇಲೆಯಿಂದ ಮೇಲೆ ಹೆಕ್ಕಿ ಕಾಣ್ತಿದೆ ಅಂದ್ಕೊಳ್ತೀನಿ. ಅಲ್ಲಿಂದ ಡೈರೆಕ್ಟ್ ಸ್ವಿಮ್ಮಿಂಗ್ ಫೂಲಲ್ಲಿ ಬಂದು ಬೀಳ್ಬೋದು. ಅಲ್ಲಿ ಬಂದು ಜಾರಿದ್ರೆ ನಾವು ಇಲ್ಲಿ ಬಂದು ಬೀಳ್ತೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಈಗ ನಮಗೆ ಎಲ್ಲ ವಂಡರ್ಲಾ ಅಲ್ಲೆಲ್ಲ ಹೋಗಿ ಎಂಜಾಯ್ ಮಾಡೋ ಅಷ್ಟು ಪೇಷನ್ಸು ಇಲ್ಲ ಅಂತಂದವರು, ನಮ್ಮ ದೇವನಹಳ್ಳಿ ಸುತ್ತಮುತ್ತ, ಯಲಹಂಕ ಸುತ್ತಮುತ್ತ, ಇಲ್ಲೇ ಯಾವ್ದಾದ್ರು ಲೊಕೇಟಲ್ಲಿ ಸದಳ್ಳಿ ಸುತ್ತಮುತ್ತ ಇರೋರಿಗೆ ಇದೊಂದು ಸೂಪರ್ ಪ್ಲೇಸ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು, ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯ್ತು ಅಂತ ಕೂಡ ತಿಳಿಸಿ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಇನ್ಸ್ಟಾದಲ್ಲಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ. ನಿಮಗೆ ಈ ಪ್ಲೇಸ್ನೆಲ್ಲ ಹಾಗೆ ಶೇರ್ ಮಾಡ್ತಾ ಹೋಗ್ತೀನಿ. ರೈನ್ ಡ್ಯಾನ್ಸ್ಗಂತೂ ಸೂಪರ್ ಸೂಪರ್ ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ಇನ್ಕ್ಲೂಡ್ ಆಗುತ್ತಂತೆ, ಫುಡ್ಡಿಂದ ಹಿಡಿದು ಪ್ರತಿಯೊಂದು ಕೂಡ. ಎಂಜಾಯ್ ಮಾಡೋಣ ಸದ್ಯದಲ್ಲೇ, ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಪೂರ್ತಿ ಪ್ಯಾಕೇಜಿಂಗ್ ತೊಗೊಂಡು ಬಂದು ಟ್ರೈ ಮಾಡಿದಾಗ ನಿಮಗೆ ಖಂಡಿತ ತೋರಿಸ್ತೀನಿ ಸ್ನೇಹಿತರೆ. ಅಂದ್ಕೊಳ್ತೀನಿ ಇದನ್ನೆಲ್ಲ ಯಾವ ರೀತಿ ಎಂಜಾಯ್ ಮಾಡ್ಬೋದು ಅಂತ ಹೇಳಿ ನಿಮಗೆ ಕಾಣ್ತಿದೆ ಅಲ್ವಾ? ನಾನು ಓಡಾಡ್ಕೊಂಬಂದು ಸ್ವಲ್ಪ ಕುತ್ಕೊಂಡೆ. ಹಿಂದೆ ನೋಡಿ ಬ್ಯಾಕ್ಗ್ರೌಂಡಲ್ಲಿ ಪರ್ಪಲ್ ಕಲರ್ ಫ್ಲವರ್ ಎಷ್ಟು ಚೆನ್ನಾಗಿ ಕಾಣಿಸಿದೆ. ಹಾಗೆ ಅವ್ರ ಪಪ್ಪ ಅವ್ರ ಮಗಂಗೆ ಹೇಳ್ಕೊಡ್ತಿದ್ದಾರೆ, ಬನ್ನಿ ನೋಡೋಣ. ಅಪ್ಪ ಮಕ್ಕಳಲ್ಲಿ ಈಜೊಡಿತಿದ್ರೆ ನೋಡೋದೇ ಖುಷಿ ಅನ್ನಿಸ್ತಿತ್ತು ನನಗೆ. ಹಾಗಾಗಿ ಕುತ್ಕೊಂಡು ಅವ್ರನ್ನೇ ನೋಡ್ತಿದ್ದೆ. ನಮ್ಮನೆಯವ್ರು ನಗ್ತಿದ್ರು ಖುಷಿಗೆ ಅವನು ಹೊಡಿಯೋದನ್ನ ನೋಡಿ. ಬಟ್ ನನ್ನ ದೊಡ್ಡ ಮಗ ಅಂತೂ ತುಂಬ ಚೆನ್ನಾಗಿ ಮಾಡ್ತಾನೆ ನೋಡಿ. ಕೈಯೇ ಆಡಿಸ್ದೆ ಬರೀ ಓನ್ಲಿ ಕಾಲಲ್ಲಿ ಅವನು ಸ್ವಿಮ್ಮಿಂಗ್ ಮಾಡ್ತಿದ್ದೆ, ಈಜೊಡಿತಿದ್ದ. ತುಂಬ ಚೆನ್ನಾಗಿ ಅವ್ರ ಪಪ್ಪಂಗೆ ಹೇಳ್ತಿದ್ದ, ನೀವು ಇದೇ ರೀತಿ ಮಾಡಿ ನೋಡೋಣ ಅಂತ ಹೇಳಿ. ಅವರು ಟ್ರೈ ಮಾಡಿದ್ರು, ಬಟ್ ನೋಡಿ ಅವ್ರ ಪಪ್ಪ ಮುಂದಕ್ಕೆ ಬರಲಿಲ್ಲ. ಅವ್ರು ಹೇಳ್ತಿದ್ರು ಬ್ರೀತ್ ಕಷ್ಟ ಆಗ್ತಿದೆ ಅಂತ ಹೇಳಿ. ನಾ ಅವ್ರ ಮಗ ಹೇಳ್ಕೊಡ್ತಿದ್ದ, ಬರಬೇಕಾದ್ರೆ ಸ್ವಲ್ಪ ಫೇಸ್ ತೆಗೆದು ಟರ್ನ್ ಮಾಡಿದ್ರೆ ಸಾಕು ಪಾಪ, ಬ್ರೀತ್ ಆಡ್ಬೋದು ಅಂತ ಹೇಳಿ. ಬಟ್ ಅವರು ಟ್ರೈ ಮಾಡಿದ್ರು ಅಷ್ಟು ನೀಟಾಗಿ. ಹಾಗೆ ನೋಡಿ ಅದು ಪರ್ಪಲ್ ಕಲರ್ ಫ್ಲವರ್ಸ್ ಎಲ್ಲ ಕೆಳಗಡೆ ನೋಡಿ, ಇಲ್ಲೆಲ್ಲ ಫ್ಲವರ್ಸ್ ಬಿದ್ದಿದೆ ಕಾಣ್ತಿದೆ ಅನ್ಕೊಳ್ತೀನಿ ನಿಮಗೆ, ಎಷ್ಟು ಫ್ಲವರ್ಸ್ ಬಿದ್ದಿದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಡಿಫ್ರೆಂಟ್ ಟೈಪಲ್ಲಿ ಸ್ವಿಮ್ ಮಾಡ್ತಿದ್ದಾರೆ ಮಕ್ಕಳು ಮತ್ತು ಅವ್ರ ಪಪ್ಪ. ಅವ್ರ ಪಪ್ಪಂಗೆ ಗೊತ್ತಿದ್ದೆ ಅವ್ರು ಹೇಳ್ಕೊಡ್ತಾರೆ, ಅವ್ರಿಗೆ ಗೊತ್ತಿದ್ದೆ ಅವ್ರ ಪಪ್ಪ ಹೇಳ್ಕೊಡ್ತಿದ್ದಾರೆ. ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗ್ತಿದೆ ನನಗಂತ ಅದನ್ನ ಎಂಜಾಯ್ ಮಾಡೋದಕ್ಕೆ. ನೀರಲ್ಲಿ ಇದ್ದಿದ್ರೆ ಎಂಜಾಯ್ ಮಾಡಲಿಕ್ಕೆ ಆಗ್ತಿದ್ದಿಲ್ಲ, ಬಟ್ ನಂಗೆ ತುಂಬ ಎಂಜಾಯ್ ಮಾಡ್ತಿದ್ದೀನಿ. ಅವರೆಲ್ಲ ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡೋದನ್ನ ನೋಡಿದ್ರೆ ನನಗೆ ಎಂಜಾಯ್ ಆಗ್ತಿದೆ. ನಾನು ಇದನ್ನು ನೇರಳೆ ಹಣ್ಣು ಅಂದ್ಕೊಂಡೆ, ಹಸ್ಬೆಂಡ್ ಹೇಳಿದ್ರು ಇದು ಏನೋ ಹುಚ್ಚು ನೇರಳೆ ಹಣ್ಣು, ಇದನ್ನ ತಿನ್ನಬಾರ್ದು ಕೆಮ್ಮು ಬರುತ್ತೆ ಅಂತ ಹೇಳಿ. ಹಾಗಾಗಿ ನಾನು ಸುಮ್ಮನೆ ಆಗಿಬಿಟ್ಟೆ ಮತ್ತೆ ಬೇಕು ಅಂತ ಹೇಳಿದ್ರೆ. ಈ ಲೊಕೇಶನ್ ಎಲ್ಲ ನೋಡ್ತಿದ್ದೀರಲ್ಲ ನೋಡಿ, ಇಲ್ಲಿ ಅಂದರೆ ನಾವು ಬಂದು ಇಲ್ಲಿ ಏನಾದರೂ ಫಂಕ್ಷನ್ ಮಾಡ್ತೀವಿ, ಬರ್ಡೇ ಪಾರ್ಟಿ ಮಾಡ್ತೀರಿ ಅಂದರೆ ಅರೇಂಜ್ ಮಾಡ್ಕೊಡ್ತಾರಂತೆ. ತುಂಬ ಚೆನ್ನಾಗಿದೆ ವೆದರ್ ನೋಡಿ, ಎಷ್ಟು ಔಟ್ಸೈಡ್ ಎಷ್ಟು ಬಿಸಿಲಿದೆ, ಬಟ್ ಈ ಒಂದು ಲೊಕೇಶನ್ ಅನ್ನು ಮಾತ್ರ ತುಂಬ ಕೂಲಾಗಿ ಎಲಿಗೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಔಟ್ಲುಕ್ ನೋಡಿ, ಇದು ಪಾರ್ಕಿನ ಔಟ್ಲುಕ್ ಈ ರೀತಿ, ಇನ್ ಲುಕ್ ಈ ರೀತಿ ಇದೆ. ತುಂಬಾ ತುಂಬ ಚೆನ್ನಾಗಿದೆ, ಒಳ್ಳೆ ಪೀಸ್ಫುಲ್ ಆಗಿದೆ, ಎಂಜಾಯ್ ಮಾಡ್ಲಿಕ್ಕಂತೂ ಸೂಪರ್ ಪ್ಲೇಸು. ಮಕ್ಕಳ ಜೊತೆ ನಾವು ಕೂಡ ಎಂಜಾಯ್ ಮಾಡ್ಬೋದು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇಲ್ಲಿ ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ, ಒಳ್ಳೆ ತಂಪಾದ ಗಾಳಿ ಬರ್ತಿದೆ. ಔಟ್ಸೈಡ್ ಎಷ್ಟು ಬಿಸಿಲಿದೆ ಅಂದರೆ ಇಲ್ಲಿ ಕಾಣ್ತಿದೆ ಅನ್ಕೊಳ್ತೀನಿ, ಎಷ್ಟು ತಂಪಾದ ಗಾಳಿ ಬರ್ತಿದೆ. ಹೇರ್ ನೋಡಿ ಶೇಕ್ ಆಗ್ತಿದೆ, ಕಾಣಿಸ್ತಿದೆ ಅಲ್ಲ, ಅಷ್ಟು ತಣ್ಣ ಗಾಳಿ ಬೀಸ್ತಿದೆ. ಹಾಗಾಗಿ ಹೇಳಿದೆ ನಮ್ಮ ಮಾಜಿ
ಶಾಸಕರಾದಂಥ ನಮ್ಮ ಹೆಮ್ಮೆಲಿ ಹೆಂಗಸಮಣ್ಣವನವರ ಮನೆ ಅದು ಕಾಣ್ತಿದೆ ಅಲ್ಲ, ಅವ್ರ ಮನೆ ಅದು. ನಮ್ಮ ರಿಲೇಷನ್ನೇ ಆಗಬೇಕು ಅವರು, ಅವರ ಮನೆ ಅದು. ಅಲ್ಲಿಗೂ ಇಲ್ಲಿಗೂ ತುಂಬ ಹತ್ತಿರ ಇದೆ, ಕಾಣ್ತಿದೆ ಅಲ್ವಾ. ಅದು ನಮ್ಮ ದೇವನಹಳ್ಳಿಯ ಮಾಜಿ ಶಾಸಕರಾದಂಥ ಮಾಜಿ ಎಂ ಎಲ್ ಎ ಹೆಂಗಸಮಣ್ಣನವರ ಮನೆ ಸ್ನೇಹಿತರೆ ಅದು. ನೋಡಿದ್ರ ಸ್ನೇಹಿತರೆ ಯಾವ ರೀತಿ ಲೊಕೇಶನ್ ಏನು ಅಂತ ಹೇಳಿ. ಇಲ್ಲಿ ಆಲ್ರೆಡಿ ಯಾರ್ದೋ ಬರ್ಡೇ ಪಾರ್ಟಿ ನಡೀತಾ ಇತ್ತು, ಹಾಗಾಗಿ ಅದೊಂದು ಸೌಂಡ್ ಬರ್ತಿದೆ ನಿಮಗೆ ಬ್ಯಾಕ್ ಸೈಡಿಂದ, ಗೊತ್ತಾಯಿತು ಅಂದ್ಕೊಳ್ತೀನಿ. ಬರ್ಡೇ ಪಾರ್ಟಿ ಯಾರಿದ್ದೀರಿಂದ ಅವರು ಫುಲ್ ಕಿರ್ಚಿಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಇಲ್ಲೆಲ್ಲ ಫುಡ್ಡು ಸ್ನೇಹಿತರೆ, ಊಟ ಏನು ಬೇಕೋ ಅದನ್ನು ಅವರೇ ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿತ್ತು. ನಾನು ಸ್ವಲ್ಪ ಫುಡ್ ಮಾತ್ರ ಟ್ರೈ ಮಾಡಿದೆ, ಆ ಒಂದು ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ, ಹಾಗಾಗಿ ಸ್ವಲ್ಪ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇವತ್ತು ನಾವು ಎಲ್ಲ ಮುಗಿಸಿ ರೆಸಾರ್ಟಿಂದ ಹೊರಗಡೆ ಹೊರಟ್ವಿ ನೋಡಿ, ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಇದೆ ನಮ್ಮ JD ಗಾರ್ಡನ್. ಓಕೆ ಗೈಸ್, ಎಲ್ಲ ಮುಗಿಸಿ ಹೊರಡ್ತಿದ್ದೀವಿ. ತುಂಬ ಎಂಜಾಯ್ ಮಾಡಿದ್ರಿ, ಒಂದು 3 hours ಇದ್ರಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಲೊಕೇಶನ್ ಎಲ್ಲ. ಓಕೆ ಗೈಸ್, ಈ ಒಂದು ವಿಡಿಯೋ ಇಷ್ಟಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತೀವಿ. ಇವತ್ತಿನ ಸ್ಮಾಲ್ ವಿಡಿಯೋಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಗೈಸ್, ಬಾಯ್.